ಇದೀಗ ಸುದ್ದಿಯ ವಿವರ. ನಂಜನಗೂಡಿನಲ್ಲಿ ದೇವಸ್ಥಾನ ಕೆಡವಿರುವುದಕ್ಕೆ ಅಧಿಕಾರದಲ್ಲಿರುವ ಬಿಜೆಪಿ ಸರ್ಕಾರವೇ ನೇರ ಹೊಣೆ. 2008ರಲ್ಲಿ ಆದ ಸುಪ್ರೀಂ ಕೋರ್ಟ್ ಆದೇಶವನ್ನ ಪ್ರಯೋಗಕ್ಕೆ ಒಳಪಡಿಸಿದ್ದು ಬಿಜೆಪಿ ಸರ್ಕಾರ. ಇದು ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮ ಎಂದು ಮಾಜಿ ಸಚಿವ ಬಿ ರಮಾನಾಥ್ ರೈ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿ ಸರ್ಕಾರ ಧಾರ್ಮಿಕ ಕೇಂದ್ರಗಳನ್ನು ಧ್ವಂಸಗೊಳಿಸಿದ ಹಾಗೂ ಅನೇಕ ದೇವಸ್ಥಾನ ದೈವಸ್ಥಾನ ಮತ್ತು ಪ್ರಾರ್ಥನಾ ಮಂದಿರಗಳನ್ನು ತೆರವುಗೊಳಿಸುವುದರ ವಿರುದ್ಧ ಬಂಟ್ವಾಳ ಬ್ಲಾಕ್ ಕಾಂಗ್ರೆಸ್ ಹಾಗೂ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಬಿಸಿ ರೋಡಿನ ರಕ್ತೇಶ್ವರಿ ದೇವಸ್ಥಾನದ ಮುಂಭಾಗ ನಡೆದ ಬೃಹತ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ದೇವಸ್ಥಾನವನ್ನ ಪುನಃ ಕಟ್ಟುವುದು ದೊಡ್ಡ ವಿಷಯ ಅಲ್ಲ. ದೇವಸ್ಥಾನವನ್ನ ಕೆಡವಿದವರಿಗೂ ಸರ್ಕಾರಕ್ಕೂ ದೇವರು ಶಿಕ್ಷೆ ನೀಡುತ್ತಾನೆ. ಬಿಜೆಪಿ ಸಹಿತವಾಗಿ ಮತೀಯ ಸಂಘಟನೆಗಳು ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಿದೆ ಎಂದು ಆರೋಪಿಸಿದರು. ಈಗ ಒಂದೇ ಬಂದಿದ್ದಂತಲ್ಲ, ಆದ್ರೆ ಇದನ್ನ ಇವತ್ತು ಪ್ರಯೋಜನಕ್ಕೆ ತಂದಿದ್ದಾರೆ. ಇದು ಸರ್ಕಾರ ಘೋಷಿತವಾದಂತ ಒಂದು ಕಾರ್ಯಕ್ರಮ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಅದು ತೆಗಿಬೇಕು. ಬಿಜೆಪಿ ಹೆಸರು ಬೇರೆ ತೆಗೆದ್ರೆ ಯಾರು ಮಾತಾಡ್ತಿಲ್ಲ ಅಂತ ಅವ್ರ ಲೆಕ್ಕ. ಬಹುಶಃ ಈಗ ಅವರ ಬೀದ ಅದರ ಅಡಿಗೆ ಸಿಕ್ಕೊಂಡಿದೆ. ಈಗ ಆ ಬೀಲವನ್ನು ಹೊರಗೆ ತೆಗೆಯಲಿ, ಕಲ್ಲಿದ ಅಡಿಯಲ್ಲಿ ಬೀಲ ಸಿಕ್ಕೊಂಡಿದೆ. ಬಿಜೆಪಿ ಬಹಳ ಸಿಕ್ಕೊಂಡಿದೆ, ಬಹಳ ಸಿಕ್ಕೊಂಡಿದೆ. ಈ ಭದ್ರತೆ ನಾಯಕರಿಗೆ ಮಾತಾಡ್ತಾರೆ, ಅವರು ಬಹಳ ಸಿಕ್ಕೊಂಡಿರ್ತಕ್ಕಂಥ ಅವ್ರಿಗೆ ಗೊತ್ತಿಲ್ಲ. ಬಹಳ ಕಾಲು ಕಲ್ಲಿನ ಅಡಿಯಲ್ಲಿ ಸಿಕ್ಕೊಂಡಿದೆ. ಅದನ್ನು ಬಿಡಿಸಲಿಕ್ಕೆ ಇವತ್ತು ರಾತ್ರಿಯಾಗಲು ಪ್ರಯತ್ನ ಮಾಡ್ತಾರೆ. ಆದರೆ ನಾವು ಹೇಳ್ತೀನಿ, ಇವತ್ತು ಈ ಒಂದು ದೇವಸ್ಥಾನ ಕೆಡವಿಕೆ ಇರ್ಬೋದು, ಅದಕ್ಕಿಂತ ಯಾವುದೇ ಆಸ್ತಿ ಕೇಂದ್ರ ಕೆಡವಿಕೆ ಇರ್ಬೋದು, ಅದಕ್ಕೆ ಹೊಣೆಗಾರ ಯಾರು ಅಂತ ಹೇಳಿದ್ರೆ ಅದು ಬಿಜೆಪಿ ಪಕ್ಷ. ಇನ್ನು ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಲುಕ್ಮಾನ್ ಅವರು ಮಾತನಾಡಿ, ಬಿಜೆಪಿ ಜನಪ್ರತಿನಿಧಿಗಳು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಯಾವುದೇ ದೇವಸ್ಥಾನ ಪ್ರಾರ್ಥನಾ ಮಂದಿರಗಳನ್ನ ಕೆಡವಲು ಮುಂದಾದರೆ ರಮಾನಾಥ್ ರೈ ನೇತೃತ್ವದಲ್ಲಿ ಎದುರಿಸುವುದಾಗಿ ಎಚ್ಚರಿಕೆಯನ್ನ ನೀಡಿದ್ರು. ಮುಖಂಡರಾದ ಬೇಬಿ ಕುಂದರ್, ಸುದೀಪ್ ಕುಮಾರ್ ಶೆಟ್ಟಿ, ಪದ್ಮಶೇಖರ್ ಜೈನ್, ಎಂಎಸ್ ಮೊಹಮ್ಮದ್, ಸದಾಶಿವ್ ಬಂಗೇರ, ಸುದರ್ಶನ್ ಜೈನ್, ಜಸಿಂತಾ ಡಿಸೋಜಾ, ಮಲ್ಲಿಕಾ ಶೆಟ್ಟಿ, ಜಯಂತಿ ಪೂಜಾರಿ, ಮೋಹನ್ ಗೌಡ ಕಲ್ಮಂಜ, ಅಬ್ಬಾಸ್ ಅಲಿ, ಚಿತ್ತರಂಜನ್ ಶೆಟ್ಟಿ ಮೊದಲಾದವರು ಉಪಸ್ಥಿತರಿದ್ದರು.